ಹಾಯ್ ಹಲೋ ವೀಕ್ಷಕರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸುಮಾರು ನಲವತ್ತು ನಾಲ್ಕು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಎರಡು ಸಾವಿರ ರೂಪಾಯಿಗಳನ್ನು ಪಡ್ಕೊಳ್ಳೋದಕ್ಕೆ ಇಲ್ಲ ಇದಕ್ಕೆ ಕಾರಣ ಆದರೂ ಏನು ಸರ್ಕಾರ ನೀಡಿರುವಂತಹ ಕಾರಣ ಏನು ಅನ್ನುವಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ನೀವೇನಾದರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವಂತಹ ಕರ್ನಾಟಕ ಸರ್ಕಾರದ ಎಲ್ಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಳ ಬಗ್ಗೆ ಜೊತೆಗೆ ಎಲ್ಲ ಶೈಕ್ಷಣಿಕ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಇದಕ್ಕೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಇಲ್ಲ ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ ವೀಕ್ಷಕರೇ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆಯಡಿ ಸುಮಾರು ಆರು ಪಾಯಿಂಟ್ ಐದು ಲಕ್ಷ ಫಲಾನುಭವಿಗಳ ಪೈಕಿ ಆರು ಪಾಯಿಂಟ್ ಒಂದು ಲಕ್ಷ ಮಂದಿ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿದೆ ಆದರೆ ನಲವತ್ತು ನಾಲ್ಕು ಸಾವಿರ ಮಹಿಳೆಗೆ ಇನ್ನೂ ಹಣ ಪಾವತಿಯಾಗಿಲ್ಲ ಯಾರಿಗೆ ಇನ್ನೂ ಕೂಡ ಹಣ ಪಾವತಿಯಾಗಿಲ್ವೋ ಅವರು ನಿಜವಾಗಲೂ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಹಾಗಾದರೆ ಇದು ಯಾವ ಒಂದು ಜಿಲ್ಲೆಗೆ ಸಂಬಂಧಿಸಿರುವಂಥದ್ದು ಅನ್ನೋದನ್ನು ಹೇಳ್ತೇನೆ ಹಾಗೆಯೇ ಹಣ ಪಾವತಿಯಾದವರು ಸಂಭ್ರಮದಲ್ಲಿ ತೇಲ್ತಾ ಇದ್ದರೆ ಹಣ ಬಾರ್ದೇ ಇರುವಂಥವರು ನಮ್ಗೆ ಯಾಕೆ ಇನ್ನೂ ಹಣ ನಮ್ಮ ಖಾತೆಗೆ ಬಂದಿಲ್ಲ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅಂದರೆ ಇದು ಯಾವ ಒಂದು ಜಿಲ್ಲೆಗೆ ನಲವತ್ನಾಲ್ಕು ಸಾವಿರ ಏನು ಮಹಿಳೆಯರಿಗೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಬರೋದಿಲ್ಲ ಅಂತ ಹೇಳ ನೋಡೋದಾದರೆ ಮೈಸೂರು ಜಿಲ್ಲೆಯಲ್ಲಿ ಆರು ಲಕ್ಷದ ಐವತ್ತಾರು ಸಾವಿರದ ಎಂಟುನೂರ ನಲವತ್ತಾರು ಮಂದಿ ಗೃಹಲಕ್ಷ್ಮಿ ಯೋಜನೆಯಡಿ ತಮ್ಮ ಹೆಸರನ್ನು ಆನ್ಲೈನ್ ಮುಖಾಂತರ ನೋಂದಣಿಯನ್ನ ಮಾಡಿಕೊಂಡಿದ್ದರು ಇದರಲ್ಲಿ ಆರು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತೈದು ಮಹಿಳೆಯರ ಖಾತೆಗೆ ನೇರವಾಗಿ ನೂರ ಎಪ್ ಇಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ಹಣ ಜಮೆ ಆಗಿರುವಂಥದ್ದು ಆದರೆ ಹಲವಾರು ಕಾರಣಗಳಿಂದ ನಲವತ್ನಾಲ್ಕು ಸಾವಿರದ ಮುನ್ನೂರ ಐವತ್ತೊಂದು ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅವರ ಖಾತೆಗೆ ಇನ್ನೂ ಹಣ ಹಾಕಿಲ್ಲ ಈವರೆಗೂ ಜಿಲ್ಲೆಯ ಫಲಾನುಭವಿಗಳ ಖಾತೆಗೆ ಎರಡು ಸಾವಿರ ರೂಪಾಯಿಗಳಂತೆ ಒಟ್ಟು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಮೂರು ಆರು ಕೋಟಿ ರು ಸರ್ಕಾರದಿಂದ ಬಿಡುಗಡೆ ಆಗಿದ್ದರೂ ಕೂಡ ಇವರ ಒಂದು ಗೃಹಲಕ್ಷ್ಮಿ ಖಾತೆಗೆ ಹೋಗಿಲ್ಲ ಜಿಲ್ಲೆಯಲ್ಲಿ ನಲ್ವತ್ನಾಲ್ ನಾಲ್ಕು ಸಾವಿರ ಫಲಾನುಭವಿಗಳಿಗೆ ಹಣ ಮಂಜೂರಾಗದೇ ಇರೋದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಸರ್ಕಾರ ಕೊಟ್ಟಿರುವಂಥದ್ದು ಕೆಲವರಿಗೆ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ್ರು ಕೂಡ ಸಿ ಡಿ ಪಿ ಒ ಲಾಗಿನಲ್ಲಿ ಮಂಜೂರಾಗದೆ ಬಾಕಿ ಇದ್ದರೆ ಕೆಲವರಿಗೆ ಐ ಡಿ ವ್ಯಾಲಿಡೇಷನ್ ಮತ್ತು ಆಧಾರ್ ಸೀಡಿಂಗ್ ಸಮಸ್ಯೆ ಇರುವಂಥದ್ದು ವ್ಯಾಲಿಡೇಷನ್ ಫೇಲ್ ಆಗಿರುವಂಥದ್ದು ಹೀಗೆ ನಾನಾ ಕಾರಣಗಳಿಂದ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿದ್ದರೂ ಕೂಡ ಎರಡು ತಿಂಗಳಿನಿಂದ ಖಾತೆಗೆ ಹಣ ವರ್ಗಾವಣೆ ಆಗೇ ಇಲ್ಲ ಹಲವರಿಗೆ ಎರಡು ತಿಂಗಳ ಹಣ ಖಾತೆ ಜಮೆ ಆಗಿದ್ದರೆ ಇನ್ನೂ ಕೆಲವರಿಗೆ ಒಂದು ತಿಂಗಳ ಹಣವೂ ಕೂಡ ಕೈ ಸೇರಿಲ್ಲ ಶೇಕಡ ನೂರರಷ್ಟು ಪ್ರಗತಿ ಇನ್ನೂ ಕೂಡ ಏನು ಗೃಹಲಕ್ಷ್ಮಿ ಯೋಜನೆ ಸಾಧಿಸಿಲ್ಲ ಯಾಕಂತಂದರೆ ಮೈಸೂರು ನಗರದಲ್ಲೇ ಸುಮಾರು ನಲವತ್ನಾಲ್ಕು ಸಾವಿರ ಮಹಿಳೆಯರಿಗೆ ಇನ್ನೂ ಕೂಡ ಹಣ ಆಗಿಲ್ಲ ಅವರ ಖಾತೆಗೆ ಬಂದಿಲ್ಲ ಅಂತಂದರೆ ಏನು ಹೇಳಬೇಕು ಅಂತ ನೀವೇ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಹಣ ಬಂದಿಲ್ಲ ಅನ್ನೋದನ್ನು ಯಾರ ಬಳಿ ಕೇಳಬೇಕು ಯಾರ ಸ ಇದಕ್ಕೆ ಸಂಬಂಧಪಟ್ಟವ್ರಿಗೆ ಯಾರು ಸಹಾಯವಾಣಿ ಯಾವುದು ಸಹಾಯವಾಣಿ ಯಾವುದಾದ್ರೂ ಇತ್ತು ಅಂತಂದರೆ ಅಟ್ಲೀಸ್ಟ್ ಅದರಲ್ಲಿ ಹೋಗಿ ಅವರು ಸಹಾಯವಾಣಿಗೆ ಕಾಲ್ ಮಾಡ್ತಾ ಇದ್ರು ಅಥವಾ ವೆಬ್ಸೈಟ್ನಲ್ಲಿ ಪ್ರಕಟಿಸಿದರೆ ಎಲ್ಲ ಒಂದು ಇವ್ರಿಗೂ ಕೂಡ ಅನುಕೂಲ ಆಗ್ತಾ ಇತ್ತು ಆದರೆ ಯಾರನ್ನು ಕೇಳೋದು ಏನು ಮಾಡೋದು ಅನ್ನುವಂತಹ ಒಂದು ಗೊಂದಲದಲ್ಲಿ ಗೃಹಿಣಿಯರು ಕರ್ನಾಟಕದ ಗೃಹಲಕ್ಷ್ಮಿಯ ಯೋಜನೆಗೆ ಅರ್ಜನ ಸಲ್ಲಿಸಿರುವಂಥವರು ಕಾಯ್ತಾ ಇರುವಂಥದ್ದು ಆದರೆ ಆತಂಕ ಬೇಡ ಅಂತ ಹೇಳಿ ಏನು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದಂಥ ಬಸವರಾಜರವರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಏನಂತಂದರೆ ಎಲ್ಲ ಫಲಾನುಭವಿಗಳ ಪಟ್ಟಿ ಮತ್ತು ಹಣವನ್ನು ಬ್ಯಾಂಕ್ಗಳಿಗೆ ಈಗ ಆಲ್ರೆಡಿ ನೀಡಿದ್ದೇವೆ ಎಲ್ರಿಗೂ ಕೂಡ ಏಕಕಾಲಕ್ಕೆ ಹಣ ಕಳಿಸೋದಕ್ಕೆ ಸಾಧ್ಯನೇ ಇಲ್ಲ ಯಾರೂ ಕೂಡ ಆತಂಕ ಜೊತೆಗೆ ಬೇಸರವನ್ನು ವ್ಯಕ್ತಪಡಿಸೋದು ಬೇಡ ಆದರೆ ಇಲ್ಲಿ ಅವರು ಬಸವರಾಜ್ ಅವರು ಹೇಳಿರುವ ರೀತಿಯಲ್ಲಿ ಹಂತ ಹಂತವಾಗಿ ಎಲ್ಲರ ಖಾತೆಗೆ ಹಣ ಜಮೆ ಆಗುತ್ತೆ ಈ ನಿಟ್ಟಿನಲ್ಲಿ ಎಲ್ಲ ಪ್ರಕ್ರಿಯೆಯೂ ಕೂಡ ಚಾಲ್ತಿಯಲ್ಲಿದೆ ನಾವು ಹಂತ ಹಂತವಾಗಿ ನಾವು ಹಣವನ್ನು ಕರ್ನಾಟಕ ಗೃಹಲಕ್ಷ್ಮೀರ ಖಾತೆಗೆ ಹಾಕಿಕೊಂಡು ಬರ್ತಾ ಇದ್ದೇವೆ ಈ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಬಸವರಾಜವ್ರವರು ಏನು ಮಾತಾಡಿರುವಂಥದ್ದು ಸೊ ಯಾರು ಕೂಡ ಆತಂಕ ಪಡೋದು ಬೇಡ ಎಲ್ರಿಗೂ ಕೂಡ ಹಣ ಸೇರುತ್ತೆ ಆದರೆ ಮೈಸೂರಿನಲ್ಲಿರುವಂಥ ನಲವತ್ತ ನಾಲ್ಕು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿಯ ಭಾಗ್ಯ ಇಲ್ಲ ಸೊ ಮುಂದೆ ಏನಾಗುತ್ತೆ ಅಂತ ಕಾದ ನೋಡೋಣ ಮುಂದಿನ ಹೊಸ ಅಪ್ಡೇಟಲ್ಲಿ ಭೇಟಿಯಾಗೋಣ ನಿಮ್ಗೇನಾದರೂ ಕೂಡ ಈ ಮಾಹಿತಿ ಇಷ್ಟ ಆಗಿದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೊಮ್ಮೆ ಹೊಸ ಅಪ್ಡೇಟಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ